ಆದ್ಯದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಯಾವ ಕಂಬಳಿ ಒರಿಯನಾಗಿರ್ತಕ್ಕಂಥ ಮೂಲಪೀಠ ಮುಮ್ಮೆತ್ತಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ಸಂಜವಾಡ ಒಂದು ಪುಣ್ಯಭೂಮಿಯಲ್ಲಿ ಇಲ್ಲಿ ರಂಗಸಿದ್ಧ ಮುತ್ತೇನ ಇಲ್ಲಿ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಏದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವ ನಮ್ಮ ಚಿಂಚೋಳಿ ಮುತ್ತೆಯವರು ಹಾಗೂ ನಮ್ಮ ಮುಮ್ಮೆಟ್ಟ ಗುಡ್ಡದ ಜಾಲಿಗೇರಿ ಒಡೆಯರು ಇಲ್ಲಿ ಆಗಮನ ಆಗೈತಿ. ಅಂತ ಮಹಾತ್ಮರ ಪಾದಗಳಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಸಕಲ ಕಲಾಬಳು ಬಂಧುಗಳಿಗೆ ಹಾಗೂ ಶಾಸ್ತ್ರ ಬಲ್ಲವರಿಗೆ ಮತ್ತು ಪುರಾಣ ಬಲ್ಲವರಿಗೆ ಒಂದು ಸಲ ನಮಸ್ಕಾರಗಳನ್ನ ಹೇಳಿ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ದೂರಿನಿಂದ ಎರಡು ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಅವು ಯಾವ ಕಲಾ ಸಂಘ ಅನ್ನೋದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ ಮಾತದ. ನಮ್ಮ ಸಹಕಲಾವಿದರು ಒಂದು ಜಿಲ್ಲಾ ಬಿಟ್ಟು ಗೋಕಾಕ ತಾಲೂಕು ಬೆಳಗಾವಿ ಜಿಲ್ಲಾದಿಂದ ಬಂದಾರ ದೂರಿನಿಂದ. ಹೌದು ಬಂದಾರ. ಅವ್ರದ್ದು ಪರಿಚಯ ಇಲ್ಲಿ ಮಾಡಿಕೊಡ್ಬೇಕಾಗ್ಯದ, ಯಾಕಂದ್ರ ಈ ಭಾಗದಲ್ಲಿ ಬಹಳ ಬರುದಿಲ್ಲ. ಹೊಸ್ತಾಗಿ ಬಂದಾರೇನ್ರಿ ಅವರು? ಹೊಸ್ತಾಗಿ ಬಂದಂಗೆ ಇಲ್ಲಿ ಈ ಗ್ರಾಮಕ್ಕೆ ಯಾವಾಗಾದ್ರೂ ಬಂದು ಕಾರ್ಯಕ್ರಮ ಮಾಡಿರ್ಬಹುದು. ಹೊಸ್ತಾಗಿ ಬಂದಾರ. ಅದಕ್ಕ ಈ ಗ್ರಾಮಕ್ಕೆ ಬಂದು ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿವಿ, ಸುತ್ತಮುತ್ತ ಸಾಕಷ್ಟು ಕಾರ್ಯಕ್ರಮ ಆಗ್ಯಾವ. ಅದಕ್ಕೆ ಮಹಾತ್ಮರೊಂದು ಮಾತನ್ನ ಹಿಂಗ ಹೇಳ್ತಾರ. ಏನ್ ಹೇಳ್ತಾರ ಇವ್ರ? ಎಚ್ಚರ ಇರಬೇಕು ನಡಿ ನುಡಿಗಳಲ್ಲಿ, ಮಚ್ಚರ ಇರಬೇಕು ಭವತ್ ಸಂಸಾರದಲ್ಲಿ, ಮನ ಅತ್ತಿದಂತಿರಬೇಕು ಹರಿ ನಿನ್ನ ಧ್ಯಾನದಲ್ಲಿ. ಎಂತಿ ಗುಣವುಳ್ಳಾತನೆ ಅತ್ತ ಶರಣನು ನೋಡ, ಅತ್ತ ಶರಣನು ನೋಡ ಅಂತೇಳಿ ಮಹಾತ್ಮರು ಹೇಳ್ತಾ ಇದ್ದಾರ. ಅದಕ್ಕ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಅದ ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕು ಪಾಪ ಕೇಳಿದ್ರ? ಏನ್ ಬೇಕ್ರಿ ಅವ್ರ? ಗುರು ಬೇಕು. ಗಂಟೆ ಹಿಂಗೆ ಯಾರು ಚೇಗಾಸ್ತಿಲ್ಲ. ಹಾ ಇರ್ಲಿ, ಮಾನವ ಜನ್ಮಕ್ಕೆ ಗುರುನೇ ಯಾಕೆ ಬೇಕು ಪಾಪ ಕೇಳಿದ್ರ? ಯಾಕೆ ಬೇಕ್ರಿ ಅವ್ರ? ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರ, ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರ ಇದಕ್ಕ ಗುರು ಬೇಕಾಗ್ಯದ. ಅದಕ್ಕ ನಾವೇನು ಹೆಚ್ಚು ಮಾತಾಡಲಾರ್ದೆ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಅವು ಯಾವ ಪಾಪ ಕೇಳಿದ್ರ? ಒಂದು ಶಬ್ದ ದೋಷ, ಒಂದು ಲಯ ದೋಷ, ಮತ್ತು ತಾಳ ದೋಷ, ರಾಗ ದೋಷ. ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ, ಬಲ್ಲವರಿಗೆ ಗುರ್ತಾಗ್ತದೆ. ಅಂತ ಪರಮಾತ್ಮನ ಸೇವೆ ನಾವೆಲ್ಲರೂ ಹಂಗ ಕೇಳ್ಬೇಕು ಅಂತ ಕೇಳಿದ್ರ ಯಾಗ್ರಿ? ಅದು ಹಂಸ ಕ್ಷೀರ ನ್ಯಾಯದಂತೆ. ಅದು ಯಾಗ್ರಿ? ಅದು ಹೇಗಪ್ಪ ಅಂತಂದ್ರ, ಹಾಲನ್ನು ನೀರನ್ನು ಒಂದಗೂಡಿಸಿಟ್ಟ ಕ್ಷಣ ಆ ಹಂಸ ಪಕ್ಷಿಯು ಆ ಘಟ್ಟಿನಂತ ಹಾಲನ್ನೇ ಹಾಕಿ ಸ್ವೀಕಾರ ಮಾಡ್ತದೆ. ಅದರಂತೆ ನಮ್ಮಲ್ಲಿರುವಂತಹ ತಪ್ಪು ತಡಿಗಳನ್ನು ತಟ್ಟಿಬಾದಕ್ಕೆ ತೆಗೆದಿಟ್ಟು ಆ ಸತ್ಯ ಧರ್ಮರ ಮಾರ್ಗವನ್ನೇ ಸ್ವೀಕಾರ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವ್ರೇನ್ರಿ ಕ್ಯಾರಿವಲ್ ತೊಗೊಂಡ್ರೆ ಹೇಳೋರು? ಹಾ ಇವ್ರೆ. ಅದಕ್ಕ ಈ ಮೊದಲಿಗೆ ಬಂದು ಈ ಮಾನವ ಜನ್ಮ ಸಫಲ ಆಗಬೇಕಾದ್ರೆ ಗುರುವಿನಿಂದ ದೇವರಿಂದ ದುಡ್ಕೊಂಡ್ರೆ ನಮಗೇನು ಸಿಗ್ತದೆ ಅನ್ನುವಂತ ಮಾತನ್ನ ನಮ್ಮ ತುಕಾರಾಮ ಅವರು ಹೇಳೋರ್ದಾರ. ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಮ್ರೆ ವಿನಂತಿ. ಆಗಲಿ ಆಗಲಿ ಆಗಲಿ.